Hello students, I am Manjunath N, Assistant Professor in Commerce, JFJC Bangar Tirupati, Kolar. So subscribe to my YouTube channel if you have not subscribed and click on bell icon to get the updates. So now last business taxation assessment of companies, series 12 up to Illivargo. So 4 steps ali total income at the tax liability madodna kalthukondidivi. Iga series 13 ali ಉಳಿದಿದ ಎಲ್ಲ ಅಂತ ಎಲ್ಲ ಸ್ಟೆಪ್ಸ್ ಅಂದ್ರೆ ಸ್ಟೆಪ್ 1 ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಆಸ್ ಪರ್ ನಾರ್ಮಲ್ ಪ್ರಾವಿಷನ್ಸ್, ಸ್ಟೆಪ್ 2 ಟ್ಯಾಕ್ಸ್ ಲಯಬಿಲಿಟಿ ಆನ್ ನಾರ್ಮಲ್ ಪ್ರಾವಿಷನ್ಸ್, ಸ್ಟೆಪ್ 3 ಕಂಪ್ಯೂಟೇಷನ್ ಆಫ್ ಬುಕ್ ಪ್ರಾಫಿಟ್, ಸ್ಟೆಪ್ 4 ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಆನ್ ಬುಕ್ ಪ್ರಾಫಿಟ್, ಸ್ಟೆಪ್ 5 ಟ್ಯಾಕ್ಸ್ ಲಯಬಿಲಿಟಿ ದಟ್ ಈಸ್ ಕಂಪ್ಯಾರಿಸನ್ ಆಫ್ ಸ್ಟೆಪ್ ನಂಬರ್ 2 ಅಂಡ್ ಸ್ಟೆಪ್ ನಂಬರ್ 4, ಸ್ಟೆಪ್ 6 ಈಸ್ ಟು ಟ್ಯಾಕ್ಸ್ ಕ್ರೆಡಿಟ್. ಇದನ್ನ ಈ ವಿಡಿಯೋದಲ್ಲಿ ಕಲ್ತ್ಕೊಳ್ಳೋಣ. ಪ್ರಾಬ್ಲಮ್ ನಂಬರ್ 7, ಕ್ಯಾಲ್ಕುಲೇಟ್ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್. ಟೋಟಲ್ ಇನ್ಕಮ್, ಸೊ ಸ್ಟೆಪ್ 1 ಅವರೇ ಕೊಟ್ಟಿದ್ದಾರೆ. ಬುಕ್ ಪ್ರಾಫಿಟ್ 65 ಲ್ಯಾಕ್ಸ್, ಸೊ ಟೋಟಲ್ ಇನ್ಕಮ್ 50 ಲಕ್ಷ ಇದೆ, ಬುಕ್ ಪ್ರಾಫಿಟ್ 65 ಲ್ಯಾಕ್ಸ್ ಇದೆ. ಸೊ ಸ್ಟೆಪ್ 1 ಮತ್ತೆ ಸ್ಟೆಪ್ 3 ಅವರೇ ಕೊಟ್ಟಿದ್ದಾರೆ. ಸೊ ಫಸ್ಟ್ computation of total income, so this total income is already given in the problem, avare kottidare. So now idre mele tax liability na calculate madkolana. So illi turnover eshtu anta enu details illa, so adrinda 250 crore ginna kadme ide anta assume madkondo rate of tax na 25% tagolta idivi. So tax on total income 50 lakhs into 25%, it comes to 12,50,000. So idanna now total income tax, ಇಲ್ಲಿ ಸರ್ಚಾರ್ಜ್ ಆಡ್ ಮಾಡಬೇಕು. ಸರ್ಚಾರ್ಜ್ ಈ ಟೋಟಲ್ ಇನ್ಕಮ್ 1 ಕ್ರೋರ್ ಗಿನ್ನ ಜಾಸ್ತಿ ಇದ್ರೆ ಸರ್ಚಾರ್ಜ್ ಅಪ್ಲೈ ಆಗುತ್ತೆ. ಸೊ ಇಲ್ಲಿ ಯಾವುದು ಇಲ್ಲ, ನಿಲ್. ಸೊ ಇನ್ಕಮ್ ಟ್ಯಾಕ್ಸ್ ಮತ್ತೆ ಸರ್ಚಾರ್ಜ್ 12,50,000 ಬಂತು. ಇದಕ್ಕೆ ಸೆಸ್ ನ ಆಡ್ ಮಾಡಬೇಕು, ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ಅಟ್ 4%. ಸೊ 12,50,000 ಗೆ 4% ಅಂತ ಹೇಳಿದ್ರೆ ಇಟ್ ಕಮ್ಸ್ ಟು 50,000. ಸೊ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ನಾರ್ಮಲ್ ಪ್ರಾವಿಷನ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್, ಅಂದ್ರೆ ಟೋಟಲ್ ಇನ್ಕಮ್ ಮೇಲೆ ಟ್ಯಾಕ್ಸ್ ಲಯಬಿಲಿಟಿ 13 ಲಕ್ಷ ಬಂದಿದೆ. ಇದು ಸ್ಟೆಪ್ 1 ಮತ್ತೆ ಸ್ಟೆಪ್ 2. ನೆಕ್ಸ್ಟ್ ಸ್ಟೆಪ್ 3, ಕಂಪ್ಯೂಟೇಷನ್ ಆಫ್ ಬುಕ್ ಪ್ರಾಫಿಟ್. ಸೊ ಇಲ್ಲಿ ಬುಕ್ ಪ್ರಾಫಿಟ್ ಅವರೇ ಕೊಟ್ಟಿದ್ದಾರೆ, 65 ಲಕ್ಷ ಅಂತ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ. ಸೊ ಸ್ಟೆಪ್ 4 ಅಲ್ಲಿ ನಾವು ಬುಕ್ ಪ್ರಾಫಿಟ್ ಮೇಲೆ ಟ್ಯಾಕ್ಸ್ ಲಯಬಿಲಿಟಿ ಕಂಡುಹಿಡಿಯೋಣ. ಸೊ ಬುಕ್ ಪ್ರಾಫಿಟ್ ಗೆ ಟ್ಯಾಕ್ಸ್ ಲಯಬಿಲಿಟಿ ರೇಟ್ 18.5%. ಸೊ 65 ಲ್ಯಾಕ್ ಇಂಟು 18.5% ಇಟ್ ಕಮ್ಸ್ ಟು 12,02,500. ಸೊ ಇದನ್ನ ಟೋಟಲ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಆನ್ ಬುಕ್ ಪ್ರಾಫಿಟ್. ಸೊ ನಾವು ಸರ್ಚಾರ್ಜ್ ನ ಆಡ್ ಮಾಡಬೇಕಾಗತ್ತೆ. ಸರ್ಚಾರ್ಜ್ 1 ಕ್ರೋರ್, ಬುಕ್ ಪ್ರಾಫಿಟ್ 1 ಕ್ರೋರ್ ಗಿನ್ನ ಕ್ರಾಸ್ ಆದ್ರೆ ಸರ್ಚಾರ್ಜ್ ಅಪ್ಲೈ ಆಗುತ್ತೆ. ಇಲ್ಲಿ ಕ್ರಾಸ್ ಆಗಿಲ್ಲ, ಸೊ 65 ಲ್ಯಾಕ್ ಇರೋದ್ರಿಂದ ನಿಲ್, ಯಾವುದೇ ರೀತಿಯಾದ ಸರ್ಚಾರ್ಜ್ ಇಲ್ಲ. ಸೊ ಟೋಟಲ್ ಇನ್ ಟ್ಯಾಕ್ಸ್ ಆನ್ ಬುಕ್ ಪ್ರಾಫಿಟ್ ಪ್ಲಸ್ ಸರ್ಚಾರ್ಜ್. ಸೊ ನಾವು ಸೆಸ್ ನ ಆಡ್ ಮಾಡಬೇಕು. ಸೆಸ್ ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ 4%, 12,02,500 ಇಂಟು 4% ಅಂದ್ರೆ 48,100 ಆಗುತ್ತೆ. ಸೊ ಟೋಟಲ್ ಟ್ಯಾಕ್ಸ್ ಆನ್ ದ ಬುಕ್ ಪ್ರಾಫಿಟ್. ಸೊ ಏನಿದು ಟೋಟಲ್ ಟ್ಯಾಕ್ಸ್ ಆನ್ ಬುಕ್ ಪ್ರಾಫಿಟ್, ಸೊ ಇದು ಒಟ್ಟು 1,50,600 ರೂಪಾಯಿ ಬಂತು. ಸೊ ಈಗ 4 ಸ್ಟೆಪ್ ನಾವು ಕಂಪ್ಲೀಟ್ ಮಾಡಿದೀವಿ, ಸ್ಟೆಪ್ ನಂಬರ್ 5. ಸೊ ಈಗ ಏನು ಈ ಟ್ಯಾಕ್ಸ್ ಲಯಬಿಲಿಟಿ ಇದೆ, ನಾರ್ಮಲ್ ಟ್ಯಾಕ್ಸ್ ಲಯಬಿಲಿಟಿ 13 ಲಕ್ಷ ಮತ್ತೆ ಬುಕ್ ಪ್ರಾಫಿಟ್ ಟ್ಯಾಕ್ಸ್ ಲಯಬಿಲಿಟಿ 12,50,600, ಇದೆರಡನ್ನು ಕಂಪೇರ್ ಮಾಡ್ತೀವಿ ಅದನ್ನ ಸ್ಟೆಪ್ 5 ಅಲ್ಲಿ ನೋಡೋಣ. ಟ್ಯಾಕ್ಸ್ ಲಯಬಿಲಿಟಿ ಕಂಪ್ಯೂಟೆಡ್ ಆಸ್ ಪರ್ ನಾರ್ಮಲ್ ಪ್ರೊವಿಜನ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಸೊ ಇಲ್ಲಿ ಸ್ಟೆಪ್ 2 ಅಲ್ಲಿ ಮಾಡಿದೀವಲ್ಲ, 13 ಲ್ಯಾಕ್ಸ್ ಅದನ್ನ ತಗೊಂಡಿದೀವಿ. ಓವರ್ ಆಲ್ ಟ್ಯಾಕ್ಸ್ ಲಯಬಿಲಿಟಿ ಕಂಪ್ಯೂಟೆಡ್ ಆಸ್ ಪರ್ ಸೆಕ್ಷನ್ 115JB. ಸೊ ಬುಕ್ ಪ್ರಾಫಿಟ್ ಅಲ್ಲಿ ಟ್ಯಾಕ್ಸ್ ಲಯಬಿಲಿಟಿ ಮಾಡಿದೀವಿ, ಅದು ಸ್ಟೆಪ್ 3 ಅಲ್ಲಿ, ಅದು ಬುಕ್ ಪ್ರಾಫಿಟ್. ಸ್ಟೆಪ್ 4 ಅಲ್ಲಿ ಬುಕ್ ಪ್ರಾಫಿಟ್ ಟ್ಯಾಕ್ಸ್ ಲಯಬಿಲಿಟಿ. ಸೊ 12,50,600. ಈಗ ವಿಚ್ ಅವರ್ ಈಸ್ ಹೈಯರ್, ಸೊ ಇದೆರಡರಲ್ಲಿ ಯಾವ್ದು ಜಾಸ್ತಿ ಇದೆ ಅದನ್ನ ಟ್ಯಾಕ್ಸ್ ಲಯಬಿಲಿಟಿ ಅಂತ ಕರಿತೀವಿ. ಸೊ ಎರಡರಲ್ಲಿ 13 ಲಕ್ಷ ಮತ್ತೆ 12,50,600 ಜಾಸ್ತಿ ಇರೋದು 13 ಲಕ್ಷ, ಇದನ್ನ ನಾವು ಟ್ಯಾಕ್ಸ್ ಲಯಬಿಲಿಟಿ ಅಂತ ಕರಿತೀವಿ. ಸೊ ಇದ್ರಲ್ಲಿ ಯಾವುದೇ ಆದ ಅಡ್ವಾನ್ಸ್ ಟ್ಯಾಕ್ಸ್ ಪೇ ಮಾಡಿದ್ರೆ ಇಲ್ಲ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಆಗಿದ್ರೆ TDS ಅಂತ ಕರಿತೀವಿ, ಅದೇನಾದ್ರು ಪೇ ಮಾಡಿದ್ರೆ ಲೆಸ್ ಮಾಡಬೇಕು. ಸೊ ಉಳಿದಿರೋದು ಟ್ಯಾಕ್ಸ್ ಬ್ಯಾಲೆನ್ಸ್, ಟ್ಯಾಕ್ಸ್ ಪೇಯಬಲ್. ಸೊ ಇಲ್ಲಿ ಯಾವುದೇ ರೀತಿಯಾದ ಅಡ್ವಾನ್ಸ್ ಟ್ಯಾಕ್ಸ್ ಪೇಯ್ಡ್ TDS ಏನು ಇಲ್ದಿರೋದ್ರಿಂದ ಸೊ ಬ್ಯಾಲೆನ್ಸ್ ಟ್ಯಾಕ್ಸ್ ಪೇಯಬಲ್ ಈಸ್ ರುಪೀಸ್ 13 ಲ್ಯಾಕ್ಸ್.
ಸೊ ಈ ರೀತಿ ಐದು ಸ್ಟೆಪ್ಸ್. ಸೊ ಇಲ್ಲಿ ನಾರ್ಮಲ್ ಟ್ಯಾಕ್ಸ್ ಲಯಬಿಲಿಟಿನೇ ಜಾಸ್ತಿ ಇರೋದ್ರಿಂದ ಯಾವುದೇ ರೀತಿಯಾದ ಟ್ಯಾಕ್ಸ್ ಕ್ರೆಡಿಟ್ ಬರೋದಿಲ್ಲ. ಸೊ ಈ ರೀತಿ ಓವರ್ಆಲ್ ಕಂಪನಿದು ಟ್ಯಾಕ್ಸ್ ಲಯಬಿಲಿಟಿ ಕಂಡಿಡೀರಿ ಅಂತ ಏನಾದ್ರು ಹೇಳಿದ್ರೆ ನಾವು ಎಲ್ಲಾ ಐದು ಆರು ಸ್ಟೆಪ್ಸ್ ಅನ್ನು ಕೂಡ ನಾವು ಫಾಲೋ ಮಾಡಬೇಕಾಗತ್ತೆ. ಓಕೆ, ದಿಸ್ ಇಸ್ ಪ್ರಾಬ್ಲಮ್ ನಂಬರ್ 7.